ಕುಮಾರಸ್ವಾಮಿ ಅವರೇನ ಹೋದ್ರು, ಕುಮಾರಸ್ವಾಮಿ ಅವರ ಈ ಭೇಟಿಯನ್ನು ಡಿ ಕೆ ಶಿವಕುಮಾರ್ ಒಂದು ರೀತಿ ವ್ಯಂಗ್ಯವಾಡ್ ಮಾತನಾಡಿದ್ರು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದಿರಲಿ, ಸ್ವಾಮೀಜಿ ಬಗ್ಗೆನೂ ಕೂಡ ಹಗುರ ಮಾತಾಡಿದ್ರು ಡಿ ಕೆ ಶಿವಕುಮಾರ್. ಚುಂಚಶ್ರೀ ಆದಿ ಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳು ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು. ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಬೆಂಬಲ ಕೊಡಲ್ಲ, ನಮಗೂ ಕೊಡಲ್ಲ, ನಮ್ಮ ಪರವಾಗೂ ಇಲ್ಲ ಅಥವಾ ಅವ್ರ ಪರವಾಗೂ ಇಲ್ಲ ಅಂತಂದ್ರು. ಅದ್ರ ಜೊತೆಗೆ ಒಕ್ಕಲಿಗ ಮುಖ್ಯಮಂತ್ರಿಗಳನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರಲ್ಲ, ಅದನ್ನು ಕೇಳೋ ಶಕ್ತಿ ಸ್ವಾಮೀಜಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಸ್ವಾಮೀಜಿ ಅದನ್ನು ಕೇಳಿಲ್ಲ, ಆ ಶಕ್ತಿ ಅವ್ರಿಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಹಗುರವಾಗಿ ಮಾತನಾಡಿದ್ರು. ಒಕ್ಕಲಿಗ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಿದ್ರ ಬಗ್ಗೆ ಸ್ವಾಮೀಜಿ ಮಾತನಾಡಬೇಕಿತ್ತ? ಈ ಬಗ್ಗೆ ಯಾಕೆ ಸ್ವಾಮೀಜಿ ಪ್ರಶ್ನೆ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಕ್ಕಲಿಗ ಮುಖ್ಯಮಂತ್ರಿ ಇಳಿಸಿದವರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ರು. ಕುಮಾರಸ್ವಾಮಿ ಜೊತೆ ಸ್ವಾಮೀಜಿಯವರನ್ನು ಕೂಡ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ಏನಂದ್ರು ಡಿ ಕೆ ಶಿವಕುಮಾರ್ ನೋಡಿ. ವಿಶ್ವನಾಥ್ ಹೋಗಿ ಮೀಟ್ ಮಾಡಿದ್ದಾರೆ, ನಾರಾಯಣಗೌಡನ ಜೊತೆ ಇದ್ದಾರೆ, ಯೋಗೇಶ್ ಜೊತೆ ತಬ್ಬಾಡ್ತಾ ಇದ್ದಾರೆ, ಅಶ್ವಥ್ ನಾರಾಯಣ ಮತ್ತು ಯಡಿಯೂರಪ್ಪನವ್ರನ್ನ ಏನು ಬಿಡ್ತಾನೇ ಇಲ್ಲ, ಯಾರು ಈ ಸರ್ಕಾರ ತೆಗೆದ್ರು ಆ ಸರ್ಕಾರ ಜೊತೆ ಇದ್ದಾರೆ. ಇನ್ನೇನು ರೀ ಬೇಕು ಜನಕ್ಕೆ? ಇದಕ್ಕಿನ್ನ ಏನು ಸಾಕಿ ಬೇಕು? ನಿನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದರೆ, ನಿನ್ನ ಅಧಿಕಾರದ ಸಿದ್ಧಾಂತನೇ ನೀವು ಒಪ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇನ್ನೇನಪ್ಪ ಕುಮಾರಣ್ಣ, ನೀನು ನನ್ನ ಮೇಲೆ ಸಿದ್ದರಾಮಯ್ಯ ಮೇಲೆ ಮಾತು ಆಮೇಲೆ ಇರಲಿ, ನಿನಗೆ ಯಾರು ತೆಗೆದ್ರು ಫಸ್ಟ್ ಅವರು, ನೀನೇನು ಮಾತಾಡಿದೆ ಆ ಮಾತು ಎಲ್ಲೋಯ್ತು? ವಿಶ್ವನಾಥ್ ಹೋಗಿ ಮೀಟ್ ಮಾಡಿದ್ದಾರೆ, ನಾರಾಯಣಗೌಡನ ಜೊತೆ ಇದ್ದಾರೆ, ಯೋಗೇಶ್ ಜೊತೆ ತಬ್ಬಾಡ್ತಾ ಇದ್ದಾರೆ, ಅಶ್ವಥ್ ನಾರಾಯಣ ಮತ್ತು ಯಡಿಯೂರಪ್ಪನವ್ರನ್ನ ಏನು ಬಿಡ್ತಾನೇ ಇಲ್ಲ, ಯಾರು ಈ ಸರ್ಕಾರ ತೆಗೆದ್ರು ಆ ಸರ್ಕಾರ ಜೊತೆ ಇದ್ದಾರೆ. ಇನ್ನೇನು ರೀ ಬೇಕು ಜನಕ್ಕೆ? ಇದಕ್ಕಿನ್ನ ಏನು ಸಾಕಿ ಬೇಕು? ನಿನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡಕ್ಕೆ ಆಗ್ತಾ ಇಲ್ಲ. ನೇರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ನಡೆದಂಥ ಒಂದು ಟಾಕ್ ಫೈಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ BJPಯಲ್ಲಿ ಅದರಲ್ಲೂ ಈಗಾಗಲೇ ವಿಪಕ್ಷ ನಾಯಕನ ಸ್ಥಾನಕ್ಕೇರಿರುವಂಥ ಆರ್ ಅಶೋಕ್ ಅವರು ಕೂಡ ಇವತ್ತು ಚುಂಚಶ್ರೀ ಭೇಟಿ ಮಾಡಿದ್ರು, ಕುಮಾರಸ್ವಾಮಿ ಅವರ ಜೊತೆಗಿದ್ದರು, ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಹೋಗೋರು ಕೂಡ ಇದ್ದರು. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಕ್ಕೆ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ಕೊಟ್ಟರು ನೋಡಿ. ಫಸ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಸೋಲುವಂಥ ಭೀತಿ ಕಾಡ್ತಾ ಇದೆ. ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಮೊರೆ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸುದ್ದಿ ನೋಡಿ ಫೋಟೋಗಳು ನೋಡಿದ ಮೇಲೆ ಅವ್ರಿಗೆ ಚಳಿ ಜ್ವರ ಎರಡೂ ಬಂದಿದೆ. ಮತ್ತು ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ್ದು BJPಯವರು ಅಂತ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಯಾರು ಬೀಳಿಸಿದ್ರು, ಯಾರು MLA, ಯಾವ ಪಾರ್ಟಿ MLAಗಳು ಬಂದಿದ್ದು. BJP ಕುಮಾರಸ್ವಾಮಿ ಸರ್ಕಾರ ಬೀಳಿಸೋವಾಗ ಜಾಸ್ತಿ ಜನ ಯಾವ ಪಾರ್ಟಿ, 14 ಜನ ಬಂದವರು ಯಾವ ಪಾರ್ಟಿಯವರು? ಕಾಂಗ್ರೆಸ್ ಅವರು. ಸಿದ್ದರಾಮಯ್ಯನವರು ಏನು ಹೇಳಿದ್ರು ಮಂಡ್ಯದಲ್ಲಿ, ನಾವು ಕುಮಾರಸ್ವಾಮಿನ ಸೋಲಿಸಿದ್ದು ನಾವೇ, ಸುಮಲತಾನ ಗೆಲ್ಲಿಸಿದ್ದು ನಾವೇ ಅಂತ ಅವರೇ ಒಪ್ಕೊಂಡಿದ್ದಾರಲ್ಲ. ಫಸ್ಟು ಡಿ ಕೆ ಅವರು ಫಸ್ಟು ಸಿದ್ದರಾಮಯ್ಯನ ಕೇಳಲಿ, ಯಾರು ಸರ್ಕಾರ ಬೀಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರು ಕೇಳಲಿ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ಗೊತ್ತಾಗ್ತದೆ ಯಾರು ಸರ್ಕಾರ ಬೀಳಿಸಿದ್ರು ಅಂತ. ಅದಕ್ಕೆ ನನಗನ್ಸ್ತದೆ ಅವರು ಸೋಲನ್ನು ಒಪ್ಕೊಂಡ್ಬಿಟ್ಟಿದ್ದು, ಅದು ಕನ್ಫರ್ಮ್.